ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಹರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತಮಾನಸದ ಬಾಲಕಾಂಡದ ಕಥನಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀರಾಮಚಂದ್ರ ಪ್ರಭುವು ವಿಶ್ವಾಮಿತ್ರರ ಯಾಗವನ್ನು ಸಂರಕ್ಷಿಸಿ ಅಹಲ್ಯೆಯನ್ನು ಉದ್ಧರಿಸಿ ಮಿಥಿಲಾ ನಗರಕ್ಕೆ ಬಂದಿರುವನು. ಜನಕ ಮಹಾರಾಜನು ಕೂಡ ಸ್ವತಃ ವೈರಾಗ್ಯಮೂರ್ತಿಯಾದರೂ ಶ್ರೀರಾಮಚಂದ್ರನ ಮೋಹಕ ರೂಪವನ್ನು ಕಂಡು ಆ ಪರಬ್ರಹ್ಮ ಸ್ವರೂಪವನ್ನು ಅರಿತವನಾಗಿ ಆತನು ಮನದಲ್ಲಿಯೇ ಮೋಹಗೊಳ್ಳುತ್ತಿರುವನು. ವಿಶ್ವಾಮಿತ್ರರಿಗೂ ಅದರ ಅರಿವಾಗಿ ಜನಕ ಮಹಾರಾಜನಿಗೆ ಸಮಾಧಾನವನ್ನು ಮಾಡಿ, ಪ್ರಸ್ತುತ ಇವರು ಇಕ್ಷ್ವಾಕು ವಂಶದ ಕುಮಾರರು, ದಶರಥ ರಾಜನ ಪುತ್ರರು, ನನ್ನ ಯಜ್ಞಕ್ಕೆ ಸಹಾಯ ಮಾಡುವ ಸಲುವಾಗಿ ನನ್ನ ಬಳಿಗೆ ಬಂದಿದ್ದರು ಎಂದು ಹೇಳುತ್ತಾರೆ. ಅವರನ್ನು ಕಂಡು ದಶರಥ ಮಹಾರಾಜನು ಅತ್ಯಂತ ಆನಂದ ಭರಿತನಾಗಿ ಅವರನ್ನು ಯಜ್ಞಕ್ಕೆ ಆಹ್ವಾನಿಸಿ ಹೊರಟು ಹೋಗುತ್ತಾನೆ. ರಘುಕುಲ ಶಿರೋಮಣಿಯಾದ ಶ್ರೀರಾಮನು ಋಷಿಗಳೊಡಗೂಡಿ ಭೋಜನಾದಿಗಳನ್ನು ಮುಗಿಸಿ ವಿಶ್ರಾಂತಿಯನ್ನು ಪಡೆದು ಲಕ್ಷ್ಮಣನೊಡನೆ ಕುಳಿತುಕೊಂಡಿದ್ದನು. ಆಗ ಒಂದು ಜಾವ ಮಾತ್ರ ಹಗಲು ಉಳಿದಿತ್ತು. ಲಕ್ಷ್ಮಣನಲ್ಲಿ ಜನಕಪುರದ ಶೋಭೆಯನ್ನು ನೋಡಬೇಕೆಂಬ ಬಯಕೆ ತೀವ್ರವಾಗಿತ್ತು. ಆದರೆ ಅಣ್ಣನಾದ ಶ್ರೀರಾಮನ ಭಯ ಮುನಿಯ ಆತಂಕ. ಆದ್ದರಿಂದ ಬಾಯಿಂದ ಏನನ್ನೂ ಹೇಳಲಾರದೆ ಮನಸ್ಸಿನಲ್ಲೇ ನಗುತ್ತಿದ್ದನು. ಅಂತರ್ಯಾಮಿಯಾದ ಶ್ರೀರಾಮಚಂದ್ರನಿಗೆ ತಮ್ಮನ ಮನೋಗತವು ಅರ್ಥವಾದಾಗ ಅವನ ಮನಸ್ಸಿನಲ್ಲಿ ಸೋದರ ವತ್ಸಲತೆ ಅಥವಾ ಭಕ್ತ ವತ್ಸಲತೆ ಉಕ್ಕಿ ಹರಿಯಿತು. ಶ್ರೀರಾಮನು ಗುರುಗಳಿಂದ ಅಪ್ಪಣೆ ಪಡೆಯಲು ಅವರ ಬಳಿ ವಿನಯದಿಂದ ಸಂಕೋಚ ಪಡುತ್ತಾ ಎಂತೆಂದನು. ಸ್ವಾಮಿ, ಲಕ್ಷ್ಮಣನು ನಗರದ ಶೋಭೆಯನ್ನು ನೋಡಲು ಬಯಸುತ್ತಿರುವನು. ಪೂಜ್ಯರೇ, ಆದರೆ ಭಯ ಸಂಕೋಚದಿಂದಾಗಿ ಬಾಯಿ ಬಿಟ್ಟು ಕೇಳಲಾರನು. ತಮ್ಮ ಅಪ್ಪಣೆಯಾದರೆ ನಾನು ಅವನಿಗೆ ಊರು ತೋರಿಸಿಕೊಂಡು ಬೇಗನೆ ಬಂದು ಬಿಡುತ್ತೇನೆ. ಇದನ್ನು ಕೇಳಿ ವಿಶ್ವಾಮಿತ್ರರು ಪ್ರೇಮದಿಂದ, ಮಗು ರಾಮ, ನೀತಿಯನ್ನು ಧರ್ಮವನ್ನು ರಕ್ಷಿಸುವುದರಲ್ಲಿ ನೀನು ಅಸಮಾನನು, ಭಕ್ತಿಗೆ ವಶನು, ನೀನು ಸೇವಕರಿಗೆ ಸುಖಗಳನ್ನು ಕೊಡುವವನಾಗಿರುವೆ. ಸುಖ ನಿಧಾನರಾದ ನೀವಿಬ್ಬರು ಸೋದರರು ಹೋಗಿ ನಗರದ ಶೋಭೆಯನ್ನು ನೋಡಿಕೊಂಡು ಬನ್ನಿ. ನಿಮ್ಮ ತನು ಸೌಂದರ್ಯದಿಂದಾಗಿ ನಗರದ ಪ್ರಜೆಗಳು ನೇತ್ರಾನಂದವನ್ನು ಪಡೆಯುವರು. ನಿಮ್ಮನ್ನು ಕಣ್ಣುಗಳಿಂದ ನೋಡಿದ ಪೌರರ ಜನ್ಮವು ಸಫಲವಾಗುವುದು. ಲೋಕಲೋಚನ ಸುಖದಾತರಾದ ಅವರಿಬ್ಬರು ಮುನಿಯ ಪಾದಕ್ಕೆ ನಮಸ್ಕರಿಸಿಕೊಂಡು ಹೊರಟರು. ಬಾಲಕರ ತಂಡಗಳು ರಾಮಲಕ್ಷ್ಮಣರ ಅದ್ಭುತ ಸೌಂದರ್ಯಕ್ಕೆ ಮನಸೋತು ಅವರನ್ನು ಹಿಂಬಾಲಿಸಿದವು. ಅವರ ಕಣ್ಮನಗಳು ಇವರ ರೂಪ ಮಾಧುರ್ಯಕ್ಕೆ ಮಾರುಹೋದವು. ಅಣ್ಣ ತಮ್ಮಂದಿರಿಬ್ಬರು ಪೀತಾಂಬರವನ್ನು ತೊಟ್ಟಿದ್ದರು. ಸೊಂಟಕ್ಕೆ ಬಿಗಿದ ಪಟ್ಟಿಯಲ್ಲಿ ಬತ್ತಳಿಕೆ ತೂಗುತ್ತಿತ್ತು. ಕೈಗಳಲ್ಲಿ ಸುಂದರವಾದ ಧನುಷ್ಯ ಬಾಣಗಳಿದ್ದವು. ಶ್ಯಾಮಲ ಗೌರವರ್ಣ ಶರೀರಕ್ಕೆ ಅನುಗುಣವಾದ ಚಂದನವನ್ನು ಪೂಸಿಕೊಂಡು ಸುಂದರ ತಿಲಕವನ್ನು ತಿದ್ದಿಕೊಂಡಿದ್ದು, ಶ್ಯಾಮ ಗೌರವರ್ಣದ ಈ ಜೋಡಿಯನ್ನು ನೋಡುಗರಿಗೆ ಅಮಿತಾನಂದವನ್ನು ಉಂಟು ಮಾಡುತ್ತಿತ್ತು. ಸಿಂಹ ಸದೃಶವಾದ ಕಂಠದಿಂದಲೂ ಆಜಾನುಮೋಹಗಳಿಂದಲೂ ವಿಶಾಲವಾದ ವಕ್ಷಸ್ಥಳದಲ್ಲಿ ಗಜಮುಕ್ತ ಮಾಲೆಗಳಿಂದಲೂ ತೆಲುವಾದ ಕೆಂದಾವರೆಯಂತಹ ಕಣ್ಣುಗಳಿಂದಲೂ ತಾಪತ್ರಯಗಳನ್ನು ಹರಿಸುವ ಚಂದ್ರವದನ ಶೋಭೆಯಿಂದ ವಿರಾಜಮಾನರಾಗಿದ್ದರು. ಅವರು ಸುವರ್ಣಮಯ ಕರ್ಣಕುಂಡಲಗಳನ್ನು ಧರಿಸಿದ್ದರು. ನೋಡಿದ ಕೂಡಲೇ ಅವು ಮನಸ್ಸನ್ನು ಸೂರೆಗೊಳ್ಳುವಂತಿತ್ತು. ಅವರ ದೃಷ್ಟಿಯು ಅತ್ಯಂತ ಮನೋಹರವಾಗಿದ್ದು ಡೊಂಕಾದ ಹುಬ್ಬುಗಳ ಚೆಲುವು ಹೇಳತೀರದು. ಮೈವೆತ್ತ ಚೆಲುವಿನ ಮೇಲೆ ಮೊಹರು ಒತ್ತಿದಂತೆ ಹಣೆಯ ಮೇಲೆ ತಿದ್ದಿದ ತಿಲಕವು ಶೋಭಿಸುತ್ತಿತ್ತು. ಅವರು ತಲೆಯ ಮೇಲೆ ಚೆಲುವಾದ ನಾಲ್ಕು ಮೂಲಗಳ ಟೋಪಿಯನ್ನು ಧರಿಸಿದ್ದರು. ಆದ ಗುಂಗುರು ಕೂದಲುಗಳಿದ್ದು ಅಡಿಯಿಂದ ಮುಡಿಯವರೆಗೆ ಸೌಂದರ್ಯವು ವರ್ಣನಾತೀತವಾಗಿತ್ತು. ಇಬ್ಬರು ರಾಜಕುಮಾರರು ನಗರ ವೀಕ್ಷಣೆಗಾಗಿ ಬಂದಿರುವರೆಂಬ ಸುದ್ದಿಯನ್ನು ಕೇಳಿದಾಕ್ಷಣ ಅವರನ್ನು ನೋಡಲು ಪುರಜನರು ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನು ತೊರೆದು ಬಡವರು ಬೊಕ್ಕಸವನ್ನು ಕೊಳ್ಳೆ ಹೊಡೆಯಲು ಓಡುವಂತೆ ಓಡಿದರು. ಆ ಸೋದರರ ಸಹಜ ಸೌಂದರ್ಯವನ್ನು ನೋಡಿ ತಮ್ಮ ಕಣ್ಣುಗಳು ಸಫಲವಾದವು ಎಂದು ಅವರು ಆನಂದಿಸಿದರು. ಯುವತಿಯರು ಶ್ರೀರಾಮಚಂದ್ರನ ಅಪೂರ್ವ ಸೌಂದರ್ಯಾಮೃತವನ್ನು ಅನುರಾಗದಿಂದೊಡಗೂಡಿ ಕಿಟಕಿಗಳಿಂದ ಕಣ್ಣು ಹಾಯಿಸಿ ಪಾನ ಮಾಡುತ್ತಿದ್ದರು. ಅವರು ಪ್ರೇಮ ವಿಹ್ವಲರಾಗಿ ಪರಸ್ಪರ ಹೀಗೆ ಸಂಭಾಷಿಸುತ್ತಿದ್ದರು. ಎಲೈ ಸಖಿ,
ಕೋಟಿ ಮನ್ಮಥನ ಸೌಂದರ್ಯವು ಕೂಡ ಈತನ ಚೆಲುವಿಗೆ ಸರಿದೂಗಲಾರದು. ದೇವತೆಗಳಲ್ಲಿ, ಅಸುರರಲ್ಲಿ, ಮಾನವರಲ್ಲಿ, ನಾಗರಲ್ಲಿ, ಮುನಿಗಳಲ್ಲಿಯೂ ಕೂಡ ಇಂತಹ ಸೌಂದರ್ಯವಿರುವುದು ಇಂದಿನವರೆಗೆ ಕಂಡು ಕೇಳಲಿಲ್ಲ. ವಿಷ್ಣುವು ನಾಲ್ಕು ಭುಜಗಳಿರುವವನು, ಬ್ರಹ್ಮನಿಗೋ ನಾಲ್ಕು ಮುಖಗಳು, ಶಿವನದು ವಿಕೃತ ವೇಷ, ಸಾಲದುದಕ್ಕೆ ಐದು ಮುಖಗಳು. ಗೆಳತಿ, ಆದ್ದರಿಂದ ಇವನನ್ನು ಹೋಲುವವರು ದೇವತೆಗಳಲ್ಲಿಯೂ ಯಾರೂ ಇಲ್ಲ. ಇನ್ನು ಕಿಶೋರಾವಸ್ಥೆಯಲ್ಲಿರುವ ಸೌಂದರ್ಯದ ನೆಲೆಯಾದ ಶ್ಯಾಮ ಗೌರವರ್ಣದಿಂದೊಡಗೂಡಿದ ಇವರು ಸುಖದ ಧಾಮರಾಗಿದ್ದಾರೆ. ಈ ರಾಜಕುಮಾರನ ಅಂಗಸೌಷ್ಠವದ ಮುಂದೆ ಕೋಟಿ ಕೋಟಿ ಅನಂಗರನ್ನು ನಿವಾರಿಸಿ ಬಿಸಾಡಬೇಕು. ಸಖಿಯೇ, ಈ ರೂಪ ಸೌಂದರ್ಯವನ್ನು ನೋಡಿ ಮುಗ್ಧರಾಗದ ಶರೀರಧಾರಿಗಳು ಯಾರಿದ್ದಾರೆ? ಅಂದರೆ ಅವರ ಈ ಮೋಹಕ ರೂಪವು ಜಡ ಚೇತನ ಹೀಗೆ ಎಲ್ಲರನ್ನು ಮೋಹಗೊಳಿಸುವಂತಹದು. ಇನ್ನೊಬ್ಬ ಸಖಿಯು ತನ್ನ ಮೃದುವಚನಗಳಿಂದ ಎಂತು ನುಡಿದಳು. ಎಲೈ ಚತುರಮತಿಯೇ, ನಾನು ಕೇಳಿರುವುದನ್ನು ಹೇಳುತ್ತೇನೆ ಕೇಳು. ಬಾಲ ಹಂಸಗಳಂತೆ ಚೆಲುವಾಗಿ ಉಳ್ಳ ಈ ಜೋಡಿಯು ಅಯೋಧ್ಯೆಯ ದಶರಥ ಮಹಾರಾಜನ ಕುಮಾರರಂತೆ. ಯುದ್ಧದಲ್ಲಿ ರಾಕ್ಷಸರನ್ನು ಸಂಹರಿಸಿ ವಿಶ್ವಾಮಿತ್ರರ ಯಾಗವನ್ನು ಸರ್ಕ್ಷಿಸಿದವರು. ಅದರಲ್ಲಿ ಶ್ಯಾಮಲ ವರ್ಣ ಶರೀರಿಯು, ಕಮಲ ನೇತ್ರನು, ಧನುರ್ಬಾಣಧಾರಿಯು, ಮಾರೀಚ ಸುಬಾಹುಗಳ ಮದವನ್ನು ಮುರಿದವನು, ಹಿರಿಯನು, ಕೌಸಲ್ಯಾನಂದ ವರ್ಧನನು ಆದ ಇವನ ಹೆಸರು ಶ್ರೀರಾಮನಂತೆ. ಗೌರವರ್ಣದವನು, ಕಿಶೋರಾವಸ್ಥೆಯಲ್ಲಿ ಇರುವವನು, ಸುರುಚಿರ ವೇಷಭೂಷಣಗಳಿಂದ ಕೂಡಿದ್ದು, ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಶ್ರೀರಾಮನ ಹಿಂದೆ ಹಿಂದೆ ನಡೆದುಕೊಂಡು ಹೋಗುತ್ತಿರುವವನು. ಅವನ ತಮ್ಮನು ಸುಮಿತ್ರಾನಂದ ವರ್ಧನನು ಆದ ಅವನ ಹೆಸರು ಲಕ್ಷ್ಮಣನಂತೆ. ಇಬ್ಬರು ಸೋದರರು ವಿಶ್ವಾಮಿತ್ರನ ಯಜ್ಞವನ್ನು ನೆರವೇರಿಸಿಕೊಟ್ಟು ಮಾರ್ಗದಲ್ಲಿ ಗೌತಮ ಪತ್ನಿ ಅಹಲ್ಯೆಯನ್ನು ಉದ್ಧರಿಸಿ ಈ ಮಿಥಿಲೆಯಲ್ಲಿ ಧನುರ್ಯಾಗವನ್ನು ನೋಡಲು ಬಂದಿರುವರಂತೆ. ಈ ಮಾತುಗಳನ್ನು ಕೇಳಿ ಎಲ್ಲ ಸ್ತ್ರೀಯರು ಹರ್ಷಿತರಾದರು. ಶ್ರೀರಾಮಚಂದ್ರನ ಸೌಂದರ್ಯವನ್ನು ನೋಡಿದ ಇನ್ನೊಬ್ಬ ತರುಣಿಯು ಹೀಗೆಂದಳು, ಇವನು ಜಾನಕೀದೇವಿಗೆ ಯೋಗ್ಯನಾದವರನು. ಗೆಳತಿ, ಜನಕ ಮಹಾರಾಜನು ಇವನ ರೂಪಲಾವಣ್ಯಗಳನ್ನು ಚೆನ್ನಾಗಿ ನೋಡಿದರೆ ತನ್ನ ಪ್ರತಿಜ್ಞೆಯನ್ನು ತೊರೆದು, ಏಕೆಂದರೆ ಶಿವಧನುಸ್ಸನ್ನು ಹೆದೆಯೇರಿಸಿದವರಿಗೆ ಎಂಬ ತನ್ನ ಪ್ರತಿಜ್ಞೆಯನ್ನು ತೊರೆದು ಜಾನಕಿಯ ವಿವಾಹವನ್ನು ತಪ್ಪದೆ ಇವನೊಂದಿಗೆ ನೆರವೇರಿಸುವನು. ಮತ್ತೊಬ್ಬ ಭಾಮಿನಿಯು ಹೇಳುತ್ತಾಳೆ, ರಾಜನು ಇವರನ್ನು ಗುರುತಿಸಿರುವನು, ಮುನಿಯೊಂದಿಗೆ ಇವರನ್ನು ಕೂಡ ಆದರದಿಂದ ಸನ್ಮಾನಿಸಿರುವನು. ಆದರೆ ರಾಜನು ತನ್ನ ಪ್ರತಿಜ್ಞೆಯನ್ನು ಬಿಡಲೊಲ್ಲನು. ವಿಧಿವಶನಾಗಿ ಅವನು ಹಠ ಹಿಡಿದು ಅವಿವೇಕವನ್ನು ಆಶ್ರಯಿಸಿರುವನು. ಮಗದೊಬ್ಬ ಚೆಲುವೆಯು ಹೇಳಿದಳು, ವಿಧಾತನು ಬುದ್ಧಿವಂತನು, ಯೋಗ್ಯತಾನುಸಾರ ಫಲವನ್ನು ಕೊಡುವವನು ಎಂದು ಕೇಳಿದ್ದೇವೆ. ಹಾಗಿದ್ದರೆ ಜಾನಕಿಗೆ ಇವನೇ ವರನಾಗುವನು, ಇದರಲ್ಲಿ ಸಂದೇಹವೇ ಇಲ್ಲ. ವಿಧಿವಶಾತ್ ಇಂತಹ ಯೋಗ ಒದಗಿದರೆ ನಾವೆಲ್ಲರೂ ಕೃತಾರ್ಥರೇ ಸರಿ. ನನಗಂತೂ ಎಷ್ಟೊಂದು ಕಾತರತೆ ಎಂದರೆ ಈ ಕಾರಣದಿಂದಲೇ ಇವರು ನಮ್ಮ ನಗರಕ್ಕೆ ಬಂದಿದ್ದಾರೆ ಎಂದೆನಿಸುತ್ತಿದೆ. ಒಂದು ಪಕ್ಷ ಮದುವೆ ಆಗದಿದ್ದರೆ ಮರಳಿ ಇವರ ದರ್ಶನವು ನಮಗೆ ದುರ್ಲಭವೇ ಆಗಿದೆ. ನಮ್ಮ ಪೂರ್ವಜನ್ಮ ಪುಣ್ಯಫಲ ಪ್ರಭಾವದಿಂದಲೇ ಇಂತಹ ಸಂಘಟನೆ ಜರುಗಬೇಕು. ಆಗ ಬೇರೊಬ್ಬ ಲಾವಣ್ಯವತಿಯು ಹೇಳುತ್ತಾಳೆ, ಸಖಿ ನೀನು ಒಳ್ಳೆಯ ಮಾತನ್ನೇ ಹೇಳಿದೆ, ಈ ವಿವಾಹವು ಎಲ್ಲರಿಗೆ ಶುಭಪ್ರದವು. ಆಗ ಇನ್ನೊಬ್ಬಳು ನುಡಿಯುತ್ತಾಳೆ, ಶಿವನ ಧನುಸ್ಸು ತುಂಬಾ ಕಠೋರವಾಗಿದೆ, ಶ್ಯಾಮಲ ರಾಜಕುಮಾರನು ಅತಿ ಕೋಮಲ ಬಾಲಕನಾಗಿದ್ದಾನೆ, ಒಂದು ವಿಧದಿಂದ ಇದು ಅಸಮಂಜಸವೇ ಆಗಿದೆ. ಈ ಮಾತನ್ನು ಕೇಳಿ ಮಗದೊಬ್ಬ ಮಾನಿನಿಯು ತನ್ನ ಮೃದು ಮಧುರ ಮಾತುಗಳಿಂದ ಮಾತನಾಡಿದಳು, ಎಲೈ ಸಖಿಯೇ, ಇವನ ಕುರಿತು ಕೆಲವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ಹೇಳುತ್ತಾರೆ. ಘೋರವಾದ ಶಾಪಕ್ಕೆ ಗುರಿಯಾದ ಅಹಲ್ಯೆಯು ಈತನ ಪಾದಧೂಳಿ ಸೋಂಕಿದೊಡನೆಯೇ ಪವಿತ್ರಳಾಗಿ ಮುಕ್ತಳಾದಳು. ಇಂತಹವನಿಗೆ ಈ ಶಿವಧನುಸ್ಸನ್ನು ಮುರಿಯುವುದೊಂದು ದೊಡ್ಡ ಕೆಲಸವೇ. ಈ ವಿಶ್ವಾಸವನ್ನು ಮರೆತಾದರೂ ಬಿಡಬಾರದು. ಸೀತಾದೇವಿಯನ್ನು ಸೃಷ್ಟಿಸಿದ ಬ್ರಹ್ಮದೇವರೇ ಈ ಶ್ಯಾಮಲಾಂಗನನ್ನು ಆಕೆಗೆ ತಕ್ಕನಾದ ವರನೆಂದು ಸೃಷ್ಟಿಸಿ ನಿರ್ಣಯಿಸಿರುವನು. ಈ ಮಾತುಗಳನ್ನು ಕೇಳಿ ಎಲ್ಲರೂ ಸಂತಸಪಟ್ಟು ಹಾಗೆಯೇ ಆಗಲಿ ಎಂದು ಹಾರೈಸಿದರು. ಪರಮಾನಂದ ಭರಿತರಾದ ಸುಮುಖಿಯರು, ಸುಲೋಚನೆಯರು ಕಂಡ ತಂಡವಾಗಿ ಶ್ರೀರಾಮನ ಮೇಲೆ ಹೂಮಳೆ ಸುರಿಸಿದರು. ಆ ಸೋದರರು ಹೋದಲ್ಲೆಲ್ಲ
ಪರಮ ಆನಂದವೇ ಉಕ್ಕಿ ಹರಿಯುತ್ತಿತ್ತು. ಅಣ್ಣ ತಮ್ಮಂದಿರಿಬ್ಬರು ನಗರದ ಪೂರ್ವ ದಿಕ್ಕಿನ ಕಡೆಗೆ ಹೋದರು. ಅಲ್ಲಿ ಧನುರ್ಯಜ್ಞಕ್ಕಾಗಿ ಮಂಟಪವನ್ನು ಸಿದ್ಧಗೊಳಿಸಲಾಗಿತ್ತು. ಅತ್ಯಂತ ವಿಸ್ತಾರವಾದ ಗಚ್ಚಿನಿಂದ ಮಾಡಿದ ನೆಲಗಟ್ಟು, ಅದರ ಮೇಲೆ ಸುಂದರವೂ ನಿರ್ಮಲವೂ ಆದ ಎತ್ತರವಾದ ವೇದಿಕೆಯನ್ನು ನಿರ್ಮಿಸಿದ್ದರು. ಆ ವೇದಿಕೆಗೆ ನಾಲ್ಕು ಕಡೆಗಳಲ್ಲಿ ರಾಜರು ಕುಳಿತುಕೊಳ್ಳಲು ಚಿನ್ನದ ಆಸನಗಳು ಸಿದ್ಧಗೊಳಿಸಿದ್ದರು. ಅದರ ಸುತ್ತಲೂ ನಗರವಾಸಿಗಳಿಗೆ ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ವರ್ತುಲಾಕಾರವಾಗಿ ಸ್ವಲ್ಪ ಎತ್ತರವಾದ ಅಟ್ಟಣಿಗೆಯ ವ್ಯವಸ್ಥೆಯಿತ್ತು. ಅದು ಎಲ್ಲ ವಿಧದಿಂದಲೂ ಸುಂದರವಾಗಿತ್ತು. ಅವುಗಳ ಬಳಿಯಲ್ಲೇ ವಿಶಾಲವೂ ಸುಂದರವೂ ಆದ ಧವಳ ಧಾಮಗಳು ಕಂಗೊಳಿಸುತ್ತಿದ್ದವು. ಅಲ್ಲಿ ತಮ್ಮ ತಮ್ಮ ಅಂತಸ್ತಿಗೆ ತಕ್ಕದಾದ ಸ್ತ್ರೀಯರು ಆಸೀನರಾಗಿ ಧನುರ್ಯಾಗವನ್ನು ನೋಡುವಂತಹ ವ್ಯವಸ್ಥೆಯಿತ್ತು. ನಗರದ ಬಾಲಕರು ತಮ್ಮ ಮೃದುವಚನಗಳಿಂದ ಶ್ರೀರಾಮಚಂದ್ರನಿಗೆ ವಿವರಿಸಿ ಧನುರ್ಯಾಗ ಮಂಟಪವನ್ನು ತೋರಿಸಿದರು. ಇದೇ ಒಂದು ನೆಪ ಮಾಡಿಕೊಂಡು ಹುಡುಗರೆಲ್ಲ ಪ್ರೇಮವಶರಾಗಿ ಶ್ರೀರಾಮಚಂದ್ರನ ಮನೋಹರ ಅಂಗಗಳನ್ನು ಮುಟ್ಟಿ ಮುಟ್ಟಿ ನೋಡಿ ಪುಲಕಿತರಾದರು. ಅಣ್ಣ ತಮ್ಮಂದಿರಿಬ್ಬರನ್ನು ನೋಡಿ ನೋಡಿ ಅವರು ಮಹದಾನಂದವನ್ನು ಅನುಭವಿಸಿದರು. ಎಲ್ಲ ಬಾಲಕರು ತಮ್ಮ ಕುರಿತು ಪ್ರದರ್ಶಿಸಿದ ಅನುರಾಗದಿಂದ ಸಂತುಷ್ಟನಾದ ಶ್ರೀರಾಮನು ಅವರು ತೋರಿದ ಸ್ಥಳಗಳನ್ನು ಮೆಚ್ಚಿ ಪ್ರಶಂಸಿಸಿದನು. ಇದರಿಂದ ಬಾಲಕರ ಉತ್ಸಾಹ, ಆನಂದ, ಪ್ರೀತಿ ಇಮ್ಮಡಿಸಿತು. ಹುಡುಗರೆಲ್ಲರೂ ತಮ್ಮ ಇಷ್ಟಾನುಸಾರವಾಗಿ ಅವರಿಬ್ಬರನ್ನು ತಮ್ಮ ಬಳಿಗೆ ಕರೆಯುತ್ತಿದ್ದರು. ಹಾಗೆ ಕರೆದಾಗ ಇಬ್ಬರು ಸೋದರರು ಪ್ರೇಮದಿಂದ ಅವರ ಬಳಿಗೆ ಹೋಗುತ್ತಿದ್ದರು. ಮೃದು ಮಧುರ ಹಾಗೂ ಮನೋಹರ ವಚನಗಳಿಂದ ಶ್ರೀರಾಮನು ಲಕ್ಷ್ಮಣನಿಗೆ ಯಜ್ಞಭೂಮಿಯನ್ನು ತೋರಿಸುತ್ತಿದ್ದನು. ತಡಮಾತ್ರದಲ್ಲಿ ತನ್ನ ಮಾಯೆಯ ಮೂಲಕ ಅನಂತ ಬ್ರಹ್ಮಾಂಡಗಳನ್ನೇ ಸೃಷ್ಟಿಸಬಲ್ಲ ಪರಮಾತ್ಮನಾದ ಶ್ರೀರಾಮನು ಆ ಧನುರ್ಯಾಗ ಶಾಲೆಯನ್ನು ಬಾಲಕರ ಮೇಲಿನ ವಾತ್ಸಲ್ಯದಿಂದಾಗಿ ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದಾನೆ. ಈ ಪ್ರಕಾರ ರಂಗಭೂಮಿಯ ಕೌತುಕವೆಲ್ಲವನ್ನು ಕಂಡ ಬಳಿಕ ಹುತ್ತಾಯಿತೆಂದು ಮನಸ್ಸಿನಲ್ಲಿ ಹೆದರಿ ಅವರು ಗುರುಗಳ ಬಳಿಗೆ ತೆರಳಿದರು. ಭಯಕ್ಕೂ ಭಯಗೊಳಿಸುವ ಪ್ರಭುವು ಭಜನೆಯ ಪ್ರಭಾವವನ್ನು ತೋರಿಸುತ್ತಿದ್ದಾನೆ. ಶ್ರೀರಾಮನು ಮೃದು ಮಧುರ ಸುಂದರ ವಚನಗಳಿಂದ ಬಾಲಕರನ್ನು ಸಂತೋಷಪಡಿಸಿ ಒತ್ತಾಯಪೂರ್ವಕ ಬೀಳ್ಕೊಟ್ಟನು. ಸೋದರರಿಬ್ಬರು ಗುರುಗಳ ಬಳಿಗೆ ತೆರಳಿ ಭಯ, ಪ್ರೀತಿ, ವಿನಯ, ಸಂಕೋಚದಿಂದ ಗುರುಗಳ ಪಾದಕ್ಕೆ ಮಣಿದು ಅಪ್ಪಣೆ ಪಡೆದು ಬಳಿಯಲ್ಲೇ ಕುಳಿತು ಬಿಟ್ಟರು. ಸಂಧ್ಯಾ ಸಮಯವಾಯಿತು. ಆಗ ವಿಶ್ವಾಮಿತ್ರರ ಅಪ್ಪಣೆಯಂತೆ ಎಲ್ಲರೂ ಸಂಧ್ಯಾವಂದನೆ ಮಾಡಿದರು. ಅನಂತರ ಪುರಾಣ, ಪುಣ್ಯಕತೆ, ಇತಿಹಾಸವನ್ನು ಹೇಳುತ್ತಾ ಕೇಳುತ್ತಾ ರಾತ್ರಿಯ ಎರಡು ಜಾವಗಳು ಉರುಳಿದವು. ಆಗ ವಿಶ್ವಾಮಿತ್ರರು ಹೋಗಿ ಮಲಗಿಕೊಂಡರು. ಇಬ್ಬರು ಸೋದರರು ಅವರ ಪಾದ ಸೇವೆ ಮಾಡತೊಡಗಿದರು. ಯಾರ ಚರಣ ದರ್ಶನ ಸ್ಪರ್ಶನಕ್ಕಾಗಿ ವಿರಾಗಿಗಳೂ ಕೂಡ ತೆರತೆರನಾದ ಜಪಯೋಗಗಳನ್ನು ಆಚರಿಸುತ್ತಾರೋ ಅಂತಹ ಆ ಸೋದರರು ಪ್ರೇಮದಿಂದ ಗುರುವಿನ ಕಾಲುಗಳನ್ನು ಒತ್ತುತ್ತಿದ್ದರು. ವಿಶ್ವಾಮಿತ್ರರು ಪುನಃ ಪುನಃ ಒತ್ತಾಯ ಮಾಡಿ ಹೇಳಿದ ಮೇಲೆ ಶ್ರೀರಾಮನು ಹೋಗಿ ಮಲಗಿಕೊಂಡನು. ಶ್ರೀರಾಮನ ಚರಣಗಳನ್ನು ಎದೆಗವಚಿಕೊಂಡು ಲಕ್ಷ್ಮಣನು ಭಯ ಪ್ರೇಮದೊಂದಿಗೆ ಪರಮ ಸುಖವನ್ನು ಅನುಭವಿಸುತ್ತಾ ರಾಮನ ಚರಣ ಸೇವೆಯನ್ನು ಮಾಡುತ್ತಿದ್ದಾನೆ. ಶ್ರೀರಾಮಚಂದ್ರನ ಚರಣ ಸೇವೆಯನ್ನು ಬಿಡಲು ಇಷ್ಟಪಡದೇ ಇರುತ್ತಿರಲು ಶ್ರೀರಾಮನು, ಮಗು ಸಾಕು, ಇನ್ನು ಹೋಗಿ ವಿಶ್ರಮಿಸು ಎಂದು ಪದೇ ಪದೇ ಹೇಳಿದ ಬಳಿಕ ಲಕ್ಷ್ಮಣನು ಪ್ರಭುಪಾದಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಮಲಗಿದನು. ಇರುಳು ಕಳೆದು ಕೋಳಿ ಕೂಗಿದ ಶಬ್ದ ಕೇಳಿದ ಲಕ್ಷ್ಮಣನು ಎದ್ದನು. ಜಗತ್ಪತಿಯಾದ ಶ್ರೀರಾಮನು ಕೂಡ ಗುರುವಿಗಿಂತ ಮೊದಲೇ ನಿದ್ದೆಯನ್ನು ಬಿಟ್ಟು ಮೇಲೆದ್ದನು. ಈ ರೀತಿಯಾಗಿ ರಾಮಲಕ್ಷ್ಮಣರು ಇಡೀ ಮಿಥಿಲಾ ನಗರವನ್ನು ಸುತ್ತಿ ಧನುರ್ಯಾಗದ ಸ್ಥಳವನ್ನು ಸಂದರ್ಶಿಸಿ ಬಂದಿರುವರು. ಮಾರನೆಯ ದಿನ ಅಲ್ಲಿ ಜಗತ್ತೇ ನಿಬ್ಬೆರಗಾಗುವಂತಹ ನಾಟಕವನ್ನು ಭಗವಂತನು ಪ್ರದರ್ಶಿಸಲಿರುವನು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯದಾರುಣಂ. ಶ್ರೀರಾಮ 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 ಶ್ರೀರಾಮ.
ಶ್ರೀ